ತನ್ನ ಮಗನ ಕಿಡ್ನಿ ವೈಫಲ್ಯದ ಸುದ್ದಿ ಕೇಳಿ ತನ್ನ ಕಿಡ್ನಿಯನ್ನೇ ಕೊಟ್ಟು ತಾಯಿ ತ್ಯಾಗಮಯಿ ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿದ್ದಾಳೆ. ಈ ಬಗ್ಗೆ ಒಂದು ಸ್ಟೋರಿ ಇದೆ, ಬನ್ನಿ ನೋಡೋಣ. ಅಥಣಿ ತಾಲೂಕಿನ ಮದಭಾವಿಯ ಪ್ರಜ್ವಲ್ ಮಹದೇವನಿವಲಗಿ 9ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ಬಾಲಕ. ಈತ ಶೋಭಾ ಮಹದೇವ್ ದಂಪತಿಯ ಏಕಮಾತ್ರ ಪುತ್ರ. ಶೋಭಾ ಅವರು 2 ತಿಂಗಳ ಗರ್ಭಿಣಿಯಾಗಿದ್ದಾಗ ಪತಿ ಮಹದೇವನವಳಗಿ ಇಹಲೋಕ ತ್ಯಜಿಸಿದ್ದರು. ಮಗನನ್ನು ಸಲಹಲು ಶೋಭಾ ಅವರು ರೈತ ಕೂಲಿ ಕಾರ್ಮಿಕರಾಗಿ ದುಡಿಯುತ್ತಾ ಬಂದಿದ್ದಾರೆ. ಆದರೆ ಕೆಲವೊಮ್ಮೆ ದೇವೋ ದುರ್ಬಲ ಗಾತುಕಂ ಎಂಬ ಉಕ್ತಿಗೆ ಉದಾಹರಣೆಯಾಗಿದ್ದಾರೆ ಈ ತಾಯಿ. ಮಗ ಶಾಲೆಯಲ್ಲೂ ಪ್ರತಿಭಾವಂತ ಎನಿಸಿಕೊಂಡ ಪ್ರಜ್ವಲ್ಗೆ 2018ರ ಜುಲೈನಲ್ಲಿ ಮಿರಜ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಿದಾಗ 2 ಕಿಡ್ನಿಗಳು ವಿಫಲವಾಗಿರುವುದು ಪತ್ತೆಯಾಯಿತು. ಈಚೆಗೆ ಬಾಲಕನನ್ನು ಡಾಕ್ಟರ್ ಪ್ರಭಾಕರ ಕೋರೆ ಚಾರಿಟೇಬಲ್ ಆಸ್ಪತ್ರೆಯ ಪೀಡಿಯಾಟ್ರಿಕ್ ನೆಫ್ರಾಲಜಿ ವಿಭಾಗದಲ್ಲಿ ಬಾಲಕನನ್ನು ದಾಖಲಿಸಿ ತಪಾಸಣೆ ನಡೆಸಲಾಯಿತು. ತಾಯಿಯ ರಕ್ತದ ಗುಂಪು ಮಗನೊಂದಿಗೆ ಹೊಂದಾಣಿಕೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಮಹಂತೇಶ್ ವಿ ಪಾಟೀಲ್ ಅವರು ಮಾರ್ಚ್ 9ರಂದು ತಾಯಿಯ ಮೂತ್ರಪಿಂಡ ಪಡೆದು ಬಾಲಕನಿಗೆ ಯಶಸ್ವಿಯಾಗಿ ಕಸಿ ಚಿಕಿತ್ಸೆ ನೆರವೇರಿಸಿದ್ದಾರೆ. ಎನ್ಎಂಸಿ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಎನ್ಎಸ್ ಮಹಂತೇಶ್ ಶೆಟ್ಟಿ ಅವರ ನೆರವಿನೊಂದಿಗೆ ಪ್ರಭಾಕರ ಕೋರೆ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಉಚಿತ ಹಿಮೋಡಯಾಲಿಸಿಸ್ ದುಬಾರಿ ಔಷಧಿಗಳನ್ನು ನೀಡಲಾಗಿದೆ. ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಮಹಂತೇಶ್ ವಿ ನಾಳೀಯ, ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಿಚರ್ಡ್ ಅವರ ತಂಡ ಯಶಸ್ವಿ ಕಸಿ ನೆರವೇರಿಸಿದೆ. ಸದ್ಯ ಬಾಲಕನ ಆರೋಗ್ಯವೇನೋ ಸ್ಥಿರವಾಗಿದೆ, ಆದರೆ ಚಿಕಿತ್ಸೆ ಔಷಧ ಇತ್ಯಾದಿಗಳಿಗೆ ತಗುಲಿದ ಹಣ ಸುಮಾರು 5-7 ಲಕ್ಷ ರು ಭರಿಸಲು ಶೋಭಾ ಅವರಿಂದ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ದಾನಿಗಳು ಈ ತಾಯಿ ಮಗನಿಗೆ ನೆರವಾಗುವ ಅಗತ್ಯವಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಮಧುಭಾಯಿ ಅವರು, ಇವರು ಶೋಭಾ ಮಹದೇವ್ ನಿವಲ್ಗಿ ಅಂತ. ಅವರು ಆ ಹುಡುಗ ಎರಡು ತಿಂಗಳ ಹೊಟ್ಟೆಲಿದ್ದಾಗ ಅವರು ಮಾಲಕರು ತೀರಿ ಹೋದರು. ಮುಂದೆ ಅವರಿಗೆ ಸ್ವಲ್ಪ ಒಂದು 8 ವರ್ಷ ಆದಮೇಲೆ ಆ ಹುಡುಗಂದು ಕಿಡ್ನಿ ಪ್ರಾಬ್ಲಮ್ ಅಂತ, ಎರಡು ಕಿಡ್ನಿ ಫೇಲ್ ಆಗೋಣ. ಅವ್ರ ಮದರು ಅವ್ರ ತಾಯಿನ ಅವನಿಗೆ ಹುಡುಗ ಕಿಡ್ನಿ ಕೊಟ್ಟಿದ್ದಾರೆ. ಈಗ ಇದ್ದದ ದುಡ್ಡು ಎಲ್ಲ ಅವರು ಇಷ್ಟು ಈಗ ಸದ್ಯಕ್ಕೆ ಎಲ್ಲಿ ಹಾಸ್ಪಿಟಲ್ ಬೆಳಗಾವದಲ್ಲಿ ಅವರು ಅಡ್ಮಿಟ್ ಇದ್ದಾರೆ ಹುಡುಗರು. ಅದು ಈಗ ಅವ್ರ ಹತ್ತಿರ ಇದ್ದದೆಲ್ಲ ದುಡ್ಡು ಎಲ್ಲ ಖಾಲಿ ಆಗಿದೆ. ಇನ್ನು ಹಾಸ್ಪಿಟಲ್ದವ್ರು ಹೇಳ್ತಾ ಇದ್ದಾರೆ ಕಮಿತಿ 8 ಲಕ್ಷ ಪ್ಯಾಕೇಜ್ ಇದೆ, ಅದೆಲ್ಲ ದುಡ್ಡು ತುಂಬ್ರೇನೆ ನಾವು ಹುಡುಗನನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಪ ಅವ್ರ ಹತ್ರ ಏನೂ ಇಲ್ಲ, ಎಲ್ಲ ಇದು ಭಾಳ ಬಡತನ, ಕೂಲಿ ಹೋಗೋ ದುಡಿಯೋದು ತಿನ್ನೋರು. ಅವ್ರಿಗೆ ದಾನಿ ಯಾರು ದಾನಿಗಳಿದ್ದರೆ ನಮ್ಮಿಂದ ಒಂದು ಕಳಕಳಿ ವಿನಂತಿ, ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ತಾಯಿ ಮತ್ತು ಮಗನ ಜೀವ ಉಳಿಸಿ ಅವ್ರೂ ಇದು ರಕ್ಷಣೆ ಮಾಡಿರಿ ಅಂಥೇಳಿ ಒಂದು ಸ್ವಲ್ಪ ದಾನಿ ಮಾಡಿಕೊಂಡು ರಕ್ಷಣೆ ಮಾಡಿರಿ, ಅವ್ರಿಗೆ ಕಳಕಳಿ ವಿನಂತಿ ಮಾಡ್ತೀವಿ ನಾವು. ಈ ಕುಟುಂಬಕ್ಕೆ ನೆರವು ನೀಡಲು ಬಯಸುವವರು ಶೋಭಾ ಮಹದೇವನಿವಳಗಿ ಅವರನ್ನು ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9611461667. ಅವರ ಬ್ಯಾಂಕ್ ಡೀಟೇಲ್ಸ್ ಹೀಗಿದೆ: ಶೋಭಾ ಮಹದೇವನಿವಳಗಿ ಬ್ಯಾಂಕ್, ಕೆವಿಜಿ ಬ್ಯಾಂಕ್, ಅಕೌಂಟ್ ನಂಬರ್ 1721708054, IFSC ಕೋಡ್ KVGB 0000207, ಉದಯ್ ಮಾಕಾಣಿ ಅಮೋಕ್ ಟಿವಿ ಚಿಕ್ಕೋಡಿ.